ಶ್ರೀ ಸಿದ್ದರಾಮೇಶ್ವರ ಆಗ್ರೋ ಕೇಂದ್ರ ಬೆಳಗಾವಿ ಇದರ 30ನೇ ವರ್ಷದ ಪಾದಾರ್ಪಣೆ ಹಾಗೂ ಜನಪ್ರಿಯ ನಾಯಕರಾದ ಶ್ರೀ ಪ್ರಕಾಶಣ್ಣ ಹುಕ್ಕೇರಿ ಮತ್ತು ಡಾಕ್ಟರ್ ಪ್ರಭಾಕರಣ್ಣ ಕೋರೆ ಅವರು 77ನೆಯ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಬೆಳಗಾವಿಯ ಮಹಾಂತೇಶ್ ನಗರದ ಮಹಂತ ಭವನದಲ್ಲಿ ಅದ್ಧೂರಿಯಾಗಿ ಆಚರಿಸಿದರು. ಸುಮಾರು 100ಕ್ಕೂ ಅಧಿಕ ಆದರ್ಶ ದಂಪತಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಎಲ್ಲರಿಗೂ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಹರೀಶ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಜಿ ನಾರಾಯಣಸ್ವಾಮಿ, ಪವನ್ ಕತ್ತಿ, ಸುರೇಶ ಯಾದವ, ಟಿಸಿ ಬಸವಲಿಂಗಯ್ಯ, ಕೆ ಸುಧಾಕರ, ನೇಮಿನಾಥ ಚೌಗಲ, ಶಿವಕುಮಾರ ನಂದಗಾವಿ, ಆನಂದ್ ಅಂಗಡಿ, ಚಂದ್ರಪ್ಪ ಚೌಗಲ, ರಾಕೇಶ್ ಚಿಂಚಣಿ, ಸುರೇಶ ಕೋರಕೊಪ್ಪ, ರಾಮು ಉದಗಟ್ಟಿ, ಕೀರ್ತಿ ಕುಮಾರ, ಕುಮಾರಿ ವಿದ್ಯಾಪಾಟೀಲ, ಪವಿತ್ರ ಹಾಗೂ ಕನ್ನಡ ನಟರು ಉಪಸ್ಥಿತರಿದ್ದರು. ಬಾಳಸಾಹೇಬ ಉದಗಟ್ಟಿ ಕಾರ್ಯಕ್ರಮದ ರೂವಾರಿಯಾಗಿದ್ದರು. ಅಕ್ಕಪ್ಪ ಪದ್ಮಣ್ಣವರ ಕಾರ್ಯಕ್ರಮ ನಿರೂಪಿಸಿದ್ರು. ಸುಮಾರು 900ಕ್ಕೂ ಅಧಿಕ ಮಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇವತ್ತದು ದೇಶ ವಿದೇಶಗಳಲ್ಲಿ ಆ ಗಿಡ ಹೆಮ್ಮರವಾಗಿದೆ. ನಮ್ಮ ತಾಯಿಯ ಫಂಕ್ಷನ್ ಅಮ್ಮ ಪ್ರತಿಷ್ಠಾನದ 21ನೇ ವರ್ಷ ಕಾರ್ಯಕ್ರಮ ಮಾಡಬೇಕಾಗಿತ್ತು. 20 ವರ್ಷ ನಮ್ಮ ತಂದೆ ತಾಯಿ ಹೆಸರಿನಲ್ಲಿ ವಿಶೇಷ ಕಾರ್ಯಕ್ರಮ ಮಾಡಿದ್ದೀನಿ. ಅದಕ್ಕೆಲ್ಲ 90% ನಮ್ಮ ಕೃಷಿ ವ್ಯಾಪಾರಸ್ಥರು, ಕನ್ನಡ ಸಂಘಟನೆಯವರು, ರೈತ ಸಂಘಟನೆಯವರು, ಕೃಷಿ ಅಧಿಕಾರಿಗಳು, ಇನ್ಕಮ್ ಟ್ಯಾಕ್ಸ್ ಆಫೀಸರು, ಸೇಲ್ ಟ್ಯಾಕ್ಸ್ ಆಫೀಸರು, ನಮ್ಮ ಕಂಪನಿ ಎಂಡಿಗಳು ಎಲ್ಲ ಸಹಾಯ ಮಾಡಿ ಮುಂದಿನ 27 ನವೆಂಬರ 101 ಮಂದಿಗೆ ನಮ್ಮ ತಂದೆ ತಾಯಿ ಹೆಸರಿನ ಮ್ಯಾಗ, ಉಮೇಶಣ್ಣ ಕತ್ತಿಯವರ ಹೆಸರಿನ ಮ್ಯಾಗ ಥೈಲ್ಯಾಂಡ್ನಲ್ಲಿ ಅಂತಾರಾಷ್ಟ್ರೀಯ ಅಮ್ಮ ಪ್ರಶಸ್ತಿ ಕೊಡ್ತಾ ಇದ್ದೀನಿ. ಮೊನ್ನೆ ರಮೇಶಣ್ಣ ಕೇಳಿದೆ, ಅದ್ಭುತವಾಗಿ ಕೆಲಸ ಮಾಡೋಕೆ ನೀವು ಉದ್ಗಟ್ಟಿ ನಮ್ಮ ಅಣ್ಣನ ಫೋಟೋ ಹಾಕಂದ್ರು. ಪರ್ಮಿಷನ್ ತಗೋಬೇಕು ಯಾವುದಾಗದೆ. ನಮ್ಮ ತಂದೆ ತಾಯಿ ಹೆಸರಿನ ಮ್ಯಾಗ, ಉಮೇಶಣ್ಣ ಹೆಸರಿನ ಮ್ಯಾಗ 101 ಮಂದಿಗೆ ಥೈಲ್ಯಾಂಡ್ನಲ್ಲಿ ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ಅವಾಗ ಸೆಲೆಕ್ಟ್ ಹೆಂಗೆ ಮಾಡುತ್ತೆ ಅಂತ ನಿಮ್ಗೆ ಹೇಳ್ತೇವೆ. ಬಂದೈತಿ ಕಂಪ್ನಿಗೆ ವ್ಯಾಪಾರ ಮಾಡಬೇಕು ಮತ್ತು ವ್ಯಾಪಾರ ಆಯ್ತು ಅಂದರೆ ನಾವು ಐತೇವು. ಪ್ರಭಾಕರನ್ನ ಕೋರಿ ಅನ್ನ ಅವರ 77ನೇ ವರ್ಷದ ಹುಟ್ಟು ಹಬ್ಬದ ನಿಮಿತ್ತ ಮತ್ತು ಸಿದ್ದರಾಮೇಶ್ವರ ಅಗ್ರಗಣ್ಯ ಬೆಳಗಾವಿ 30ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಇವತ್ತು 77 ಆದರ್ಶ ದಂಪತಿ ಕಾರ್ಯಕ್ರಮಕ್ಕೆ ರೈತರಿಗೆ, ವ್ಯಾಪಾರಸ್ಥರಿಗೆ, ಎಲ್ಲ ಸಮಾಜದವರಿಗೆ ಒಂದು ಪ್ರಶಸ್ತಿ ಕೊಡುವ ಮೂಲಕ ಭಾಳ ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದ್ದಕ್ಕೆ ನನ್ನ ಅಭಿಮಾನಿ ಬಳಗಕ್ಕೆ ನನ್ನ ದೇವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮುಂಜಾನೆ 9ರಿಂದ ಸಂಜೆ 6 ಗಂಟೆ ಆದ್ರೂ ಎಲ್ಲ ಅಭಿಮಾನಿಗಳು ಇವತ್ತಿದ್ದರು. ನಮ್ಮದೊಂದು ಕನಸು ಏನಿದೆ ಅಂದರೆ ಪ್ರಭಾಕರನ್ನ ಕೋರೆಯವರು ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು, ಪ್ರಕಾಶನ ಹುಕ್ಕೇರಿಯವರು ರಾಜ್ಯಪಾಲರಾಗಬೇಕಂತ ಹೇಳಿ ನಂದು ಬಹಳ ದಿವಸದಿಂದ ಕನಸಿದೆ. ಆ ಕನಸು ನೆನಸಾಯ್ತಂದ್ರೆ 1111 ತೆಂಗಿನಕಾಯಿ ಒಡೆಯುವ ಕಾರ್ಯಕ್ರಮ ಬಾಲಾಸಾಹೇಬ್ ಉದಗಟ್ಟಿ ಅಭಿಮಾನಿ ಬಳಗದಿಂದ, ಅಮ್ಮ ಪ್ರತಿಷ್ಠಾನದ ಅಭಿಮಾನಿ ಬಳಗದಿಂದ ನಾವು ಹರಕೆ ಹೊತ್ತಿದ್ದೇವೆ. ಪ್ರಭಾಕರನ್ನಾಗಲಿ, ಪ್ರಕಾಶನ ಏನೊಂದು ಸಾಧನೆ ಮಾಡ್ಯಾರ, ಅವ್ರ ಹೆಸರ ಮೇಲೆ ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ದೀನಿ. ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿಕ್ಕೆ ನನ್ನೆಲ್ಲ ಅಭಿಮಾನಿ ಬಳಗ ಕಾರಣ ಹೇಳ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಹಿಂದ್.